ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ರಮೇಶ್ ಕತ್ತಿಯವರ ಅಭಿಮಾನಿಗಳು ರಮೇಶ್ ಕತ್ತಿಯವರ 58ನೇ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಅಂದರೆ ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ಆಚರಿಸಿದರು. ಅಭಿಮಾನಿಗಳಿಗೆ ಪೃಥ್ವಿ ಕತ್ತಿಯವರು ಧನ್ಯವಾದವನ್ನು ತಿಳಿಸಿದರು. ಮಾಜಿ ಸಂಸದ ಹಾಗೂ ಬಿಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ರಮೇಶ್ ಕತ್ತಿಯವರ 58ನೇ ಜನ್ಮದಿನದ ನಿಮಿತ್ತ ವೃದ್ಧರಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಗ್ರಾಮದ ರಮೇಶ್ ಕತ್ತಿ ಅಭಿಮಾನಿಗಳು ರಮೇಶ್ ಕತ್ತಿಯವರ 58ನೇ ಜನ್ಮದಿನದ ನಿಮಿತ್ತ ಶ್ರೀ ಪೃಥ್ವಿ ಕತ್ತಿ ಅವರ ನೇತೃತ್ವದಲ್ಲಿ ಹಿಡಕಲ್ ಡ್ಯಾಂನ ವೃದ್ಧಾಶ್ರಮದಲ್ಲಿ ವೃದ್ಧರಿಗೆ ಹಣ್ಣು ಹಾಗೂ ಸ್ವೇಟರ್ ವಿತರಣೆ ಮಾಡಿ ಮಾತನಾಡುತ್ತಿದ್ದರು. ಪೃಥ್ವಿ ಕತ್ತಿಯವರು ಶ್ರೀ ರಮೇಶ್ ಕತ್ತಿ ಅಭಿಮಾನಿಗಳಿಂದ ಅರ್ಥಪೂರ್ಣವಾಗಿ ಅವರ ಜನ್ಮದಿನವನ್ನು ಆಚರಿಸುತ್ತಿರುವ ಅವರ ಅಭಿಮಾನಿಗಳಿಗೆ ಧನ್ಯವಾದ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜು ಹುದ್ದಾರ್, ಶಮನೇಶ ಶಿವನ್ಗೋಳ್, ಪರಶುರಾಮ್ ಹಲಕರ್ಣಿ, ಮುತ್ತನ್ನ ಕುಡನ್ನವರ್, ಯಲ್ಲಪ್ಪ ಹಲಕರ್ಣಿ, ಎಚ್ ಕರುಣಾಕರ್ ಶೆಟ್ಟಿ, ಅಪ್ಪು ಗುರಕಣ್ಣವರ್, ಆರ್ ಕರುಣಾಕರ್ ಶೆಟ್ಟಿ, ಕಲ್ಲಪ್ಪ ಭುಜಮಗೋಳ್, ನಾಗೇಶ್ ಗವತಿ ಮುಂತಾದವರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.